ಕನ್ನಡದ ಅಕ್ಕರಿಯ ಟಿವಿ ಚಾನೆಲ್ ಸಾಚಿ ಟಿವಿ www.sachitv.com ಇದು ನಿಮ್ಮ ಮನದಾಳದ ಧ್ವನಿ ನಿಮ್ಮ ಸಾಚಿ ಟಿವಿಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನಮಸ್ಕಾರ ಸಾಚಿ ಟಿವಿ ನ್ಯೂಸ್ ಗೆ ಸ್ವಾಗತ ನಾನು ಗೀತಾ ಮೊದಲಿಗೆ ಹೆಡ್ಲೈನ್ ಕಾಡಿನಲ್ಲಿ ಜಿಂಕೆ ಬೇಟೆಯಾಡಿ ಮಾಂಸ ಹೊತ್ತು ಇಟ್ಟ ಬೇಟೆಗಾರನ ಬಂಧನ ಚಿಕ್ಕಮಗಳೂರು ಕಾಡಿಗೆ ಹಾರದಲ್ಲಿ ಭಾರಿ ಕಾಡಿಗೆ ರಸ್ತೆ ತುಳಿದ ಬೃಹತ್ತಿನ ತಂಡೆ ಒಡೆದು ನೀರು ನುಗ್ಗಿ ನಾಟಿ ಮಾಡಿರುವ ನೂರಾರು ಎಕರೆ ಗದ್ದೆ ಕೃಷಿ ನಾಶ ರೈಲ್ವೆ ಪಾರ್ಸಲ್ ಪ್ರದೇಶ 99 ವರ್ಷಗಳ ಕಾಲ ಗುತ್ತಿಗೆ ನಗರದ ಫ್ಲಾಟ್ ಫಾರಂ ರಸ್ತೆಯಲ್ಲಿರುವ ರೈಲ್ವೆ ಪಾರ್ಸೆಲ್ ಪ್ರದೇಶವನ್ನ 19 ವರ್ಷಗಳ ಕಾಲ ಗುತ್ತಿಗೆಗೆ ನೀಡಲು ಭಾರತೀಯ ರೈಲ್ವೆ ಇಲಾಖೆ ತೀರ್ಮಾನಿಸಿದೆ ಫ್ಲಾಟ್ಫಾರಂನ ಪಾರ್ಸೆಲ್ ಕೇಂದ್ರದಲ್ಲಿ ಖಾಲಿ ಇರುವ 10,128 ಸುತ್ತಳತೆ ಪ್ರದೇಶವನ್ನ ಗುತ್ತಿಗೆಗೆ ನೀಡಲು ರೈಲ್ವೆ ಭೂಮಿ ಅಭಿವೃದ್ಧಿ ಪ್ರಾಧಿಕಾರ ಬಿಡ್ ಕರೆದಿದೆ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮತ್ತಿತರ ಜನವಸತಿ ಪ್ರದೇಶಕ್ಕೆ ಹೊಂದಿಕೊಂಡಿರುವಂತಹ ರೈಲ್ವೆ ಭೂಮಿಯನ್ನ 19 ವರ್ಷಗಳ ಗುತ್ತಿಗೆ ನೀಡಿ ಆ ಪ್ರದೇಶವನ್ನ ಸಮಗ್ರವಾಗಿ ಅಭಿವೃದ್ಧಿಪಡಿಸುವುದು ರೈಲ್ವೆ ಇಲಾಖೆಯ ಉದ್ದೇಶವಾಗಿದೆ ಎಂದು ಆರ್ಐಡಿಎ ಅಧ್ಯಕ್ಷ ವೇದ ಪ್ರಕಾಶ್ ದುಡೇಜಾ ತಿಳಿಸಿದ್ದಾರೆ ಕುತೂಹಲ ಮೂಡಿಸಿದ ಫಡ್ನವಿಸ್ ರಮೇಶ್ ಜಾರಕಿಹೊಳಿ ಭೇಟಿ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವಿಸ್ ಮತ್ತು ಕರ್ನಾಟಕದ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಭೇಟಿಯಾಗಿದ್ದು ಕುತೂಹಲ ಮೂಡಿಸಿದೆ ಇಬ್ಬರು ನಾಯಕರುಗಳು ಒಂದು ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದ್ದಾರೆ ನವದೆಹಲಿಯ ಗೌಪ್ಯ ಸ್ಥಳದಲ್ಲಿ ಸಚಿವ ರಮೇಶ್ ಜಾರಕಿಹೊಳಿ ಮತ್ತು ದೇವೇಂದ್ರ ಫಡ್ನವಿಸ್ ಮಧ್ಯೆ ಮಾತುಕತೆ ನಡೆದಿದ್ದು ಉಭಯ ನಾಯಕರು ಹಲವು ವಿಚಾರಗಳ ಬಗ್ಗೆ ಚರ್ಚಿಸಿದ್ದಾರೆ ಎಂದು ತಿಳಿದು ಬಂದಿದೆ ನೀವು ಮೊಬೈಲ್ ಫೋನ್ ಬಳಸುತ್ತೀರಾ ಮಾತನಾಡುತ್ತಲೇ ಪ್ರಾಣ ಹೋದಿತ್ತು ಜೋಕೆ ಹಲವರಿಗೆ ಮೊಬೈಲ್ ಕೈಯಲ್ಲಿದ್ದರೆ ಸಾಕು ಲೋಕವನ್ನೆಲ್ಲ ಮರೆತು ಬಿಡುತ್ತಾರೆ ಗೇಮ್ ಸೆಲ್ಫಿ ಚಾಟಿಂಗ್ ಗೀಳು ಹತ್ತಿಸಿಕೊಂಡವರು ಲೆಕ್ಕವಿಲ್ಲದಷ್ಟು ಮಂದಿ ಈ ನಡುವೆ ಇದೇ ಗೀಳಿಗೆ ಹಲವರ ಪ್ರಾಣ ಹಾನಿಯೂ ಸಂಭವಿಸಿದೆ ಇದೀಗ ಮೊಬೈಲ್ನಲ್ಲಿ ಮಾತನಾಡುತ್ತಾ ಮೈಮರೆತ ಯುವಕನೊಬ್ಬ 15 ಅಡಿ ಎತ್ತರದಿಂದ ಬಿದ್ದು ಪ್ರಾಣ ಬಿಟ್ಟಿದ್ದಾರೆ ಶಿಕಾರಿಪುರ ತಾಲೂಕಿನ ಮದಕಹಾರಹಳ್ಳಿ ನಿವಾಸಿ ಹಾಲಪ್ಪ ಬಿನ್ ಫಕೀರಪ್ಪ ಉಪ್ಪಿನಂಗಡಿ ಸಮೀಪದ ಕಣಿಪೂರು ಗ್ರಾಮದ ಮಾರಕೀಪುರದ ರೈಸ್ ಮಿಲ್ನಲ್ಲಿ ಹಾಲಪ್ಪ ಕೆಲಸ ಮಾಡುತ್ತಿದ್ದ ಇದೇ ಕಟ್ಟಡದ ವಸತಿಯಲ್ಲಿ ವಾಸ್ತವ್ಯ ಹೊಂದಿದ ಯುವಕ ಬುಧವಾರ ರಾತ್ರಿ ಮೊಬೈಲ್ನಲ್ಲಿ ಮಾತನಾಡುತ್ತಲೇ ದುರ್ಮರಣಕ್ಕೀಡಾಗಿದ್ದಾನೆ ಮಹಾಡಿಯ ದಂಡೆಯಲ್ಲಿ ಕುಳಿತು ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದ ಈ ವೇಳೆ ಮಾತನಾಡುವ ಗೋಕಿನಲ್ಲೇ ಮೈ ಮರೆತಿದ್ದ ಆತ ಆಯಿ ತಪ್ಪಿ 15 ಅಡಿ ಕೆಳಕ್ಕೆ ಬಿದ್ದಿದ್ದಾನೆ ಬಿದ್ದ ರಭಸಕ್ಕೆ ತೀವ್ರ ರಕ್ತಸ್ರಾವದಿಂದ ಕೊನೆಯುಸಿರೆಳೆದಿದ್ದಾನೆ ಉಪ್ಪಿನಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಿಇಎಲ್ ರಿಕ್ವೈರ್ಮೆಂಟ್ 2020 ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನಲ್ಲಿದೆ ಉದ್ಯೋಗಾವಕಾಶ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನಲ್ಲಿ ಖಾಲಿ ಇರುವ ಹುದ್ದೆಗಳಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ ಇಲ್ಲಿ ಪ್ರಾಜೆಕ್ಟ್ ಇಂಜಿನಿಯರ್ ಮತ್ತು ಟ್ರೇನಿ ಇಂಜಿನಿಯರ್ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಪ್ರಕಟಿಸಲಾಗಿದ್ದು ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಹಾಪಿ ವಿವಿಯಿಂದ ವಿವಿಧ ಕೋರ್ಸ್ಗಳ ಪ್ರವೇಶಕ್ಕಾಗಿ ಅರ್ಜಿ ಆಹ್ವಾನ ಕನ್ನಡ ವಿಶ್ವವಿದ್ಯಾಲಯ ಹಾಪಿ ಬಾದಾಮಿ ಕೇಂದ್ರದಲ್ಲಿ ನಡೆಸಲಾಗುತ್ತಿರುವ ಚಿತ್ರಕಲೆ ಹಾಗೂ ಶಿಲ್ಪಕಲೆಯ 4 ವರ್ಷದ ಪದವಿ ಕೋರ್ಸ್ಗಳ ವ್ಯಾಸಂಗಕ್ಕೆ 2020-21 ಸಾಲಿಗೆ ಪ್ರವೇಶಗಳು ಪ್ರಾರಂಭವಾಗಿದ್ದು ಪಿಯುಸಿ ಐಟಿಐ ಜೆಒಡಿಸಿ ಹಾಗೂ ತತ್ಸಂಬದ ಪರೀಕ್ಷೆಗಳಲ್ಲಿ ಪಾಸಾದ ಆಸಕ್ತರು ಅರ್ಜಿ ಸಲ್ಲಿಸಬಹುದಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9 4 4 5 8 0 6 9 8 4 8 6 6 4 6 7 ಸಂಪರ್ಕಿಸಬಹುದಾಗಿದೆ ಎಂದು ಕನ್ನಡ ವಿಶ್ವವಿದ್ಯಾಲಯ ಹಾಪಿ ಬಾದಾಮಿ ಕೇಂದ್ರದ ಆಡಳಿತಾಧಿಕಾರಿಗಳು ತಿಳಿಸಿದ್ದಾರೆ ಪೇಟಿಎಂ ಇಸ್ ಬ್ಯಾಂಕ್ ಕೆಲವೇ ಗಂಟೆಗಳಲ್ಲಿ ಮತ್ತೆ ಗೂಗಲ್ ಪ್ಲೇ ಸ್ಟೋರ್ಗೆ ಮರಳಿದೆ ಪೇಟಿಎಂ
ನಿಯಮ ಉಲ್ಲಂಘನೆಯಡಿ ಗೂಗಲ್ ಸ್ಟೋರ್ನಿಂದ ತೆಗೆಯಲ್ಪಟ್ಟಿದ್ದ ಪೇಟಿಎಂ ಅಪ್ಲಿಕೇಶನ್ ಮತ್ತೆ ಸ್ಟೋರ್ಗೆ ಹಿಂದಿರುಗಿದೆ. ಟ್ವೀಟ್ ಮೂಲಕ ವಿಷಯ ತಿಳಿಸಿದ ಪೇಟಿಎಂ ನವೀಕರಿಸಿ ಮತ್ತೆ ನಾವು ಹಿಂತಿರುಗಿದ್ದೇವೆ ಎಂದು ತಿಳಿಸಿದೆ. ಕ್ರೀಡಾ ಬೆಟ್ಟಿಂಗ್ ಚಟುವಟಿಕೆಗಳ ನೀತಿ ಉಲ್ಲಂಘನೆಗಾಗಿ ಪೇಟಿಎಂ ಅಪ್ಲಿಕೇಶನ್ ಅನ್ನು ಗೂಗಲ್ ಪ್ಲೇ ಸ್ಟೋರ್ನಿಂದ ಶುಕ್ರವಾರ ತೆಗೆದುಹಾಕಲಾಗಿತ್ತು. ಮತ್ತೆ ಕೆಲವೇ ಗಂಟೆಗಳಲ್ಲಿ ಮತ್ತೆ ಸ್ಟೋರ್ಗೆ ಮರಳಿದೆ. ಎಂಟು ಕೋಟಿ ವೆಚ್ಚದಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಕಾಸರಗೋಡು ಕಡಲ ತೀರವನ್ನ ಅಭಿವೃದ್ಧಿಪಡಿಸುತ್ತಿರುವುದು ಸಂತಸದ ಸಂಗತಿ. ಮುಂದಿನ ದಿನದಲ್ಲಿ ಈ ಬೀಚ್ ರಾಜ್ಯಕ್ಕೆ ಮಾದರಿಯಾಗಲಿದೆ ಎನ್ನುವ ವಿಶ್ವಾಸವಿದೆ ಎಂದು ಶಾಸಕ ಸುನಿಲ್ ನಾಯಕ್ ಹೇಳಿದ್ರು. ಕಾಸರಗೋಡು ಇಕೋ ಬೀಚ್ ಕಡಲ ತೀರ ರಕ್ಷಣೆಗೆ ಹಮ್ಮಿಕೊಳ್ಳಲಾಗಿರುವ ಸೇವ್ ಮೈ ಬೀಚ್ ಅಭಿಯಾನದ ಅಂಗವಾಗಿ ಶುಕ್ರವಾರ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಜಿಲ್ಲೆಯ ಪ್ರವಾಸೋದ್ಯಮದ ಅಭಿವೃದ್ಧಿ ದೃಷ್ಟಿಯಿಂದ ಇಂತಹ ಸ್ಥಳಗಳು ಮುಂಬರುವ ದಿನಗಳಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಡಿಎಫ್ಒ ಗಣಪತಿ, ಕೆಎಸಿಎಫ್ ಕೆಟಿ ಬೋರಯ್ಯ, ಆರ್ಎಫ್ಒ ಶರತ್ ಶೆಟ್ಟಿ, ಅರಣ್ಯ ಇಲಾಖೆಯ ಸಿಬ್ಬಂದಿ ಇದ್ದರು. ಫೋಟೋ ಶೇರಿಂಗ್ ಆಪ್ ಇನ್ಸ್ಟಾಗ್ರಾಮ್ ಹಾಗೂ ಶುಕ್ರವಾರ ಸಮಸ್ಯೆ ಕಂಡು ಬಂದಿದ್ದು, ಆದರೆ ಅದರ ಬಗ್ಗೆ ಬಳಕೆದಾರರು ಟ್ವಿಟರ್ ನಲ್ಲಿ ಸಮಸ್ಯೆ ಹೇಳಿಕೊಂಡಿದ್ದು ಹಲವರಿಗೆ ಅಚ್ಚರಿ ಮೂಡಿಸಿತ್ತು. ವಾಟ್ಸ್ಆಪ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಈ ಮೂರು ಒಂದೇ ಒಡೆತಕ್ಕೆ ಸೇರಿದಂತವು. ಈ ಪೈಕಿ ಇನ್ಸ್ಟಾಗ್ರಾಮ್ಗೆ ಸಂಬಂಧಿಸಿದಂತೆ ಶುಕ್ರವಾರ ಭಾರತ, ಯುಎಸ್, ಯುಕೆ ನಲ್ಲಿ ಸಮಸ್ಯೆ ಕಂಡು ಬಂದಿತ್ತು. ಕೆಲವರಿಗೆ ನ್ಯೂಸ್ ಫೀಡ್ ನಲ್ಲಿ ಅಪ್ಲೋಡ್ ಮಾಡಲು ಸಾಧ್ಯವಾಗಿಲ್ಲ. ಇನ್ನು ಕೆಲವರಿಗೆ ಲಾಗಿನ್ ಆಗಲಿಕ್ಕೆ ಆಗಿಲ್ಲ ಎಂಬ ದೂರುಗಳು ಕೇಳಿಬಂದಿದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಮೀನು ಮಾರುಕಟ್ಟೆ ಪ್ರಸ್ತಾವ ಸಲ್ಲಿಸಲು ಸೂಚನೆ. ಮುಂಬಯಿಯ ಬಳಿ ಭಯಂದರ್ನಿಂದ 2 ಕೆಜಿ ಚರಸ್ ಹೊಂದಿರುವ ಇಬ್ಬರು ವ್ಯಕ್ತಿಗಳನ್ನು ಮಾದಕ ವಸ್ತು ನಿಯಂತ್ರಣ ದಳವು ಬಂಧಿಸಿದೆ ಎಂದು ಅಧಿಕಾರಿಯೊಬ್ಬರು ಬುಧವಾರ ತಿಳಿಸಿದ್ದಾರೆ. ಖಚಿತ ಮಾಹಿತಿಯ ಆಧಾರದ ಮೇರೆಗೆ ಭಯಂದರ್ ಪೂರ್ವದ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಬಸ್ ನಿಲ್ದಾಣದ ಬಳಿ ಆರೋಪಿ ಅವಿನಾಶ್ ಸಿಂಗ್ನನ್ನು ಬಂಧಿಸಲಾಗಿದೆ. ಆತ ತನ್ನ ಚೀಲದಲ್ಲಿ 2.04 ಕೆಜಿ ಚರಸ್ ಸಾಗಿಸುತ್ತಿರುವುದು ಪತ್ತೆಯಾಗಿದೆ ಎಂದು ಎನ್ಸಿಬಿ ಅಧಿಕಾರಿ ಹೇಳಿದ್ದಾರೆ. ಬಾಲಿವುಡ್ಗೂ ಡ್ರೆಸ್ ನಂಟು ಅಂಟಿರುವ ವಿವಾದ ಇದೀಗ ಬೇರೆ ಬೇರೆ ಸ್ವರೂಪ ತಾಳುತ್ತಿದೆ. ಖ್ಯಾತ ನಿರ್ದೇಶಕ ಕರಣ್ ಜೋಹರ್ ಏರ್ಪಡಿಸಿದ್ದ ಪಾರ್ಟಿಯಲ್ಲಿ ಘಟಾನುಘಟಿ ನಟ ನಟಿಯರು ಡ್ರಗ್ಸ್ ಸೇವನೆ ಮಾಡಿದರು ಎಂದು ಶಿರೋಮಣಿ ಅಕಾಲಿ ದಳದ ಮುಖಂಡ ಮಂಜಿಂದರ್ ಸಿಂಗ್ ಸಿರ್ಸಾ ದೂರು ದಾಖಲು ಮಾಡಿದ್ದಾರೆ. ಈ ಹಿಂದೆ ಕರಣ್ ಜೋಹರ್ ಅವರು ಪಾರ್ಟಿ ಏರ್ಪಡಿಸಿದ್ರು. ಅದರಲ್ಲಿ ಹಿಂದಿ ಚಿತ್ರರಂಗದ ಅನೇಕ ನಟ ನಟಿಯರು ಭಾಗವಹಿಸಿದ್ರು. ಅವರೆಲ್ಲರೂ ಡ್ರಗ್ಸ್ ಸೇವನೆ ಮಾಡಿದರು ಎಂದು ಮಂಜಿಂದರ್ ಸಿಂಗ್ ಆರೋಪಿಸಿದ್ದಾರೆ. 2019 ಈ ಪಾರ್ಟಿ ನಡೆದಿತ್ತು ಎನ್ನಲಾಗಿದೆ. ಚಿಕ್ಕಮಗಳೂರಿನ ಪ್ರಸಿದ್ಧ ಆಸ್ಪತ್ರೆ ಆಶ್ರಯದ ಜಾಗಕ್ಕೆ ಇದೀಗ ಕಳಂಕ. ಈಗ ಆಶ್ರಯ ಆಸ್ಪತ್ರೆ ಇರುವ ಜಾಗದಲ್ಲಿ ನಮಗೆ ತಿಳಿದಂತೆ ನಾವು ಪ್ರೈಮರಿ ಶಾಲೆಯಲ್ಲಿ ಓದುತ್ತಿದ್ದ ಸಮಯದಲ್ಲಿ ಒಂದು ವರಾಟವಿತ್ತು. ಅಲ್ಲಿ ಒಂದು ನಾಡ, ಹೆಂಚಿನ ಮನೆ, ಭಾವಿ ಹಿಂಬದಿಯಲ್ಲಿ 15 ಜನರಿದ್ದ ವರಾಟ. ಆಗ ನಮಗೆ ಅದ್ಯಾರಿತು, ಯಾರಿದ್ದಾರೆ ಮುಂತಾದವುಗಳ ಬಗ್ಗೆ ಹೆಚ್ಚು ತಿಳಿದಿರಲಿಲ್ಲ. ಕ್ರಮೇಣ ನಮಗೆ ತಿಳಿದ ವಿಚಾರವೆಂದರೆ ಆ ವರಾಟ ಆಶ್ರಯ ಎಂಬುದಕ್ಕೆ ಅನ್ವರ್ಥವಾಗುವಂತಹ ತಾಣವೇ ಆಗಿತ್ತು ಎಂಬುದು ತಿಳಿದು ಬಂತು. ಕಾರಣ ಅಲ್ಲಿ ವಾಸವಿದ್ದವರಿಗೆ ಯಾವುದೇ ಬಾಡಿಗೆಯ ಶುಲ್ಕವಿರಲಿಲ್ಲ. ಅಲ್ಲಿ ಜನ್ಮ ನೀಡಿದ ಮಾತೆಯರು ಹಲವಾರು, ಇಂಜಿನಿಯರ್ಗಳು, ಡ್ರೈವರ್ಗಳು, ಅರ್ಚಕರು, ಅಗಸರು, ವ್ಯಾಪಾರಿಗಳು, ಶಾಲಾ ಶಿಕ್ಷಕರು, ನ್ಯಾಯವಾದಿಗಳು, ವಿದ್ಯಾರ್ಥಿಗಳು, ಹೀಗೆ 10 ಹಲವಾರು ಕ್ಷೇತ್ರದ ವಿಭಿನ್ನ ಜನರು ಉಚಿತವಾಗಿ ಅಲ್ಲಿದ್ದು ತಮ್ಮ ಬದುಕನ್ನ ರೂಪಿಸಿಕೊಂಡು ಹಲವರು ಪ್ರಸಿದ್ಧರು ಆಗಿದ್ದಾರೆ. ಕಾಲಕ್ರಮೇಣ ಕಾರಣಾಂತರದಿಂದ ಈ ನಿವೇಶನವನ್ನ ಈಗಿರುವ ಆಶ್ರಯ ಆಡಳಿತ ಮಂಡಳಿಯವರು ಖರೀದಿಸಿ ಆಸ್ಪತ್ರೆ ಸ್ಥಾಪಿಸಿದರು. ಆಗಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಆಸ್ಪತ್ರೆ ಆಯಿತೆಂದು ಜನ ಸಂತೋಷಪಟ್ಟಿದ್ದರು. ಆದರೆ ಇತ್ತೀಚಿನ ದಿನಗಳ ವಿದ್ಯಮಾನ ನೋಡಿದರೆ ಆಶ್ರಯ ನೀಡಿದ ಜಾಗದ ಉದ್ದೇಶ ತಲೆ ಕೆಳಕಾಗಿ ಆಶ್ರಯದ ಹೆಸರಿಗೆ ಕಳಂಕ ತರುವ ರೀತಿಯಲ್ಲಿ ಹಣ ವಸೂಲಿ ಮಾಡುತ್ತಿರುವ ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವುದು ನೋಡಿದರೆ ವಿಪರ್ಯಾಸವೆನ್ನಬೇಕು. ಶಾಂತಿ ಪ್ರೀತಿ ಹಾಗೂ ಸಹಬಾಳ್ವೆಗೆ ಹೆಸರಾದ ಮಲೆನಾಡಿನ ಕಪ್ಪು ಚುಕ್ಕೆ ಎನ್ನಬೇಕೋ ತಿಳಿಯುತ್ತಿಲ್ಲ. ಈ ನಾಲ್ವರು ಆಸ್ಪತ್ರೆಯ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡು ಜನಸ್ನೇಹಿಯಾಗುವುದು ಒಳಿತು ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಕಾಡಿನಲ್ಲಿ ಜಿಂಕೆ ಭೇಟಿಯಾಡಿ ಮಾಂಸ ಹೊತ್ತೊಯ್ಯುತ್ತಿದ್ದ ಬೇಟೆಗಾರನ ಬಂಧನ. ಆನೆಚೌಕೂರು ವನ್ಯಜೀವ ವಲಯದಲ್ಲಿ ಘಟನೆ. ಜಿಂಕೆ ಭೇಟಿಯಾಡಿ ಮಾಂಸ ಹೊತ್ತು ತರುತ್ತಿರುವ ಖಚಿತ ಮಾಹಿತಿ. ಕೆಂಬುಕೊಲ್ಲಿ ಬಳಿ ಆನೆ ಕಂದದ ಬಳಿ ಹೊಂಚು ಹಾಕಿ ಕಾದಿದ್ದ ಅರಣ್ಯ ಇಲಾಖೆಯ ಕಾರ್ಯಪಡೆ, ಎನ್ ಬಿ ಮನು, ಮಂಜು ಎಂಬಿಬ್ಬರು ಬೇಟೆಗಾರರ ಬಂಧನ. ಪಿ
ಸ್ತ್ರೀಯು ಪೂವಯ್ಯ ಮತ್ತು ರಾಜು ಸ್ಥಳದಿಂದ ಪರಾರಿ ಬಂಧಿತರಿಂದ 20 ಕೆಜಿ ಜಿಂಕೆ ಮಾಂಸ ಜಿಂಕೆ ಚರ್ಮ ಕೊಂಬು ಕೋವಿ ಕತ್ತಿ ವಶಕ್ಕೆ ಪರಾರಿಯಾದ ಆರೋಪಿಗಳ ಬಂಧನಕ್ಕೆ ಜಾಲ ಬೀಸಿರುವ ಅರಣ್ಯಾಧಿಕಾರಿಗಳು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸತೀಶ್ ಮಾರ್ಗದರ್ಶನ ವಲಯ ಅರಣ್ಯಾಧಿಕಾರಿ ಕಿರಣ್ ಕುಮಾರ್ ಉಪವಲಯ ಸಂರಕ್ಷಣಾಧಿಕಾರಿ ಸತೀಶ್ ಯೋಗೇಶ್ವರ್ ಶಶಿಕುಮಾರ್ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಭಾಗಿ ಇದು ಯಡಿಯೂರವಾಡಿ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಯಡಿಯೂರವಾಡಿ ಇಂದು ನೂತನ ನ್ಯಾಯಬೆಲೆ ಅಂಗಡಿ ಉದ್ಘಾಟನಾ ಇಂದು ಯಡೂರವಾಡಿ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಯಡೂರವಾಡಿ ಇದರ ನೂತನ ನ್ಯಾಯಬೆಲೆ ಅಂಗಡಿ ಉದ್ಘಾಟನಾ ಕಾರ್ಯಕ್ರಮವನ್ನು ಬಸವ ಜ್ಯೋತಿ ಯೂತ್ ಫೌಂಡೇಶನ್ ಅಧ್ಯಕ್ಷರಾದ ಕುಮಾರ್ ಬಸವ ಪ್ರಸಾದ್ ಜೊಲ್ಲೆ ಅವರು ನೆರವೇರಿಸಿ ಸತ್ಕಾರ ಸ್ವೀಕರಿಸಿ ರೇಷನ್ ವಿತರಿಸಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪಿಕೆಪಿಎಸ್ ಅಧ್ಯಕ್ಷರಾದ ಶ್ರೀ ದೊಂಡಿರಾಮ್ ಬೆಡಗೆ ಉಪಾಧ್ಯಕ್ಷರಾದ ಶ್ರೀ ಶ್ರೀ ಜಯರಾಮ್ ಕನಡೆ ಶ್ರೀ ವಾಸುದೇವ್ ಮೋರೆ ಶ್ರೀ ಅಪ್ಪಸಾಬ್ ಅನ್ನಿರೆ ಶ್ರೀ ಸುಭಾಷ್ ಸಟಾಲೆ ಶ್ರೀ ಅಶೋಕ್ ಜಿಮ್ಮಾಯಿ ಶ್ರೀ ಪ್ರವೀಣ್ ಮಾನೆ ಶ್ರೀ ಕೇದಾರಿ ಇಂಗಳೆ ಸಂಘದ ಸಂಚಾಲಕರು ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಗ್ರಾಮಗಳ ಅಭಿವೃದ್ಧಿಯಿಂದಲೇ ದೇಶ ಅಭಿವೃದ್ಧಿ ಸಾಧ್ಯವಿದೆ ಅಭಿವೃದ್ಧಿಗೆ ಉತ್ತಮ ರಸ್ತೆ ಕಾಮಗಾರಿಗಳಿಗೆ ಭೂಮಿ ಪೂಜೆ ಗ್ರಾಮಗಳ ಅಭಿವೃದ್ಧಿಯಿಂದಲೇ ದೇಶದ ಅಭಿವೃದ್ಧಿ ಸಾಧ್ಯವಿದೆ ಅಭಿವೃದ್ಧಿಗೆ ಉತ್ತಮ ರಸ್ತೆಗಳು ಅತ್ಯಗತ್ಯ ಈ ನಿಟ್ಟಿನಲ್ಲಿ ರಸ್ತೆಗಳ ಅಭಿವೃದ್ಧಿಗೆ ಮೊದಲ ಪ್ರಾಶಸ್ತ್ರ ನೀಡಿ ನಿಪ್ಪಾಣಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಶೆಂಡೂರು ಗ್ರಾಮದಲ್ಲಿ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದ ಶಶಿಕಲಾ ಜೊಲ್ಲೆಜಿ ಹಾಗೂ ಚಿಕ್ಕೋಡಿ ಲೋಕಸಭೆ ಸಂಸದರಾದ ಮಾನ್ಯ ಶ್ರೀ ಅಣ್ಣಾಸಾಹೇಬ್ ಜೊಲ್ಲೆಜಿಯವರ ವಿಶೇಷ ಪ್ರಯತ್ನದಿಂದ ಲೋಕೋಪಯೋಗಿ ಇಲಾಖೆಯಿಂದ ಮಂಜೂರಾದ 37.51 ಲಕ್ಷ ರೂಪಾಯಿಗಳ ಮೊತ್ತದಲ್ಲಿ ಗ್ರಾಮ ಪರಿಮಿತಿಯಲ್ಲಿ ಸಿಸಿ ರಸ್ತೆ ಆರ್ಸಿಸಿ ಚರಂಡಿ ಕಾಮಗಾರಿಗಳಿಗೆ ಊರಿನ ಹಿರಿಯರು ಮುಖಂಡರು ಮಹಿಳೆಯರು ಒಡಗೂಡಿ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ಕರ್ನಾಟಕ ಬೀದಿ ಬದಿ ವ್ಯಾಪಾರ ಸಂಘಟನೆಗಳ ಒಕ್ಕೂಟ ಭಾರ್ಕಿ ಶಾಖೆ ಉದ್ಘಾಟನೆ ಹಾಗೂ ಮಾಸ್ಕ್ ಮತ್ತು ಡೆಟಲ್ ಸೋಪ್ ವಿತರಣೆ ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟ ಬಾಲ್ಕಿ ಶಾಲೆ ಉದ್ಘಾಟನೆ ಹಾಗೂ ಮಾಸ್ ಮತ್ತು ಡೆಟಾಲ್ ಸೋಪ್ ವಿತರಣೆ ಕಾರ್ಯಕ್ರಮಕ್ಕೆ ಹಿರೇಮಠ ಸಂಸ್ಥಾನದ ಸನ್ಮಾನ ಶ್ರೀ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಹಾಗೂ ತಹಸೀಲ್ದಾರ್ ಶ್ರೀ ಅಣ್ಣಾರಾವ್ ಪಾಟೀಲ್ ರವರು ಹಾಗೂ ಡಿವೈಎಸ್ಪಿ ಡಾಕ್ಟರ್ ದೇವರಾಜ್ ರವರು ಹಾಗೂ ರಾಜ್ಯಾಧ್ಯಕ್ಷರು ರಂಗಸ್ವಾಮಿ ಕರ್ನಾಟಕ ಉಸ್ತುವಾರಿಯಾದ ಶ್ರೀ ಶಾಲಿವಾನ ರಂಗ ಹಾಗೂ ಉಪಾಧ್ಯಕ್ಷರಾದ ದೊಡ್ಡಣ್ಣ ಎಂಡಿ ಮೊಹಮ್ಮದ್ ಇಸ್ಮಾಯಿಲ್ ಸುನೀಲ್ ಸಿಂಗ್ ಹಾಗೂ ಜಿಲ್ಲಾಧ್ಯಕ್ಷರು ದಿಲೀಪ್ ಕುಮಾರ್ ಹಾಗೂ ಶಾಲೆ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಹಾಗೂ ಸಮಿತಿ ಪದಾಧಿಕಾರಿಗಳು ಹಾಗೂ ಬೀದಿ ಬದಿ ವ್ಯಾಪಾರಿ ಪ್ರತಿನಿಧಿ ಮುಖಂಡರುಗಳು ಹಾಗೂ ಪಟ್ಟಣ ವ್ಯಾಪಾರ ಸಮಿತಿ ಸದಸ್ಯರುಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲರಿಗೂ ಹೃದಯಪೂರ್ವಕ ತುಂಬಾ ತುಂಬಾ ಧನ್ಯವಾದಗಳು ಇಂತಿ ನಿಮ್ಮ ರಂಗಸ್ವಾಮಿ ರಾಜ್ಯಾಧ್ಯಕ್ಷರು ಮೋದಿಜಿಯವರ 70ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಪ್ಲಾಸ್ಟಿಕ್ ನಿಷೇಧ ಸಸಿ ನೆಡುವಂತಹ ಕಾರ್ಯಕ್ರಮ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರ 70ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಸ್ವಚ್ಛತಾ ಕಾರ್ಯಕ್ರಮ ಪ್ಲಾಸ್ಟಿಕ್ ನಿಷೇಧ ಹಾಗೂ ಸಸಿ ನೆಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಮಾಯಕೊಂಡ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಅಕ್ಕಮರವರು ಹಾಗೂ ಮಂಡಳ ಅಧ್ಯಕ್ಷರಾದ ಶ್ರೀ ದೇವೇಂದ್ರಪ್ರವರು ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಮಹೇಶ್ ರವರು ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಮತಿ ಪುಷ್ಪಾರವರು ಜಿಲ್ಲಾ ಹಿಂದುಳಿದ ವರ್ಗಗಳ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಮಹೇಂದ್ರ ಹೆಬ್ಬಾಳ್ ರವರು ಮಾಯಕೊಂಡ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಶ್ರೀ ಹನುಮಂತಪ್ಪ ರವರು ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ಪೇಟೆ ಶ್ರೀ ಹನುಮಂತಪ್ಪ ರವರು ಪ್ರಮುಖರಾದ ಶ್ರೀ ಅನಿಲ್ ರವರು ಹಾಗೂ ಬಿಜೆಪಿ ಕಾರ್ಯಕರ್ತರು ಪ್ರಮುಖರು ಭಾಗವಹಿಸಿದ್ದರು ಚುನಾವಣೆ ಕಸರತ್ತಿನಲ್ಲಿ ಕಾಂಗ್ರೆಸ್ ಓಬಿಸಿ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡ ಅಲಂಪಡಿ ಕವಲ್ ಸಂಜೀವಪ್ಪನವರು ಸಂಜೀವಪ್ಪನವರು ನನ್ನ ರಾಜಕೀಯ ಹುಟ್ಟು ಜೆಡಿಎಸ್ ಪಕ್ಷದಿಂದಲೇ ನಾನು ಮೊದಲ ಬಾರಿಗೆ 1994ರಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗಿ ಸೇವೆ ಮಾಡಿದ್ದೇನೆ ಈ ಪಕ್ಷದಲ್ಲಿ ನಾನು 20 ವರ್ಷ ಸೇವೆ ಮಾಡಿದ್ದೇನೆ ಕಾರಣಾಂತರಗಳಿಂದ ನಾನು ಕಾಂಗ್ರೆಸ್ ಸೇರ್ಪಡೆಯಾಗಿ ಸೇವೆ ಮಾಡಿದ್ದೇನೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿಲ್ಲ ನಾನು ಈ ಪಕ್ಷಕ್ಕೂ ಕೂಡ ದ್ರೋಹ ಮಾಡುವುದಿಲ್ಲ ನನ್ನ ಜೀವಿತಾವಧಿ ಇರುವ ತನಕ ನಾನು ಈ ಪಕ್ಷವನ್ನು ಬಿಡುವುದಿಲ್ಲ ಪ್ರಾಮಾಣಿಕವಾಗಿ ಈ ಪಕ್ಷದ ನಾಯಕರುಗಳು ಏನೇ ಆದೇಶವನ್ನು ಕೊಟ್ಟರು ನಾನು ಅದನ್ನು ಪಾಲನೆ ಮಾಡಿಕೊಂಡು ಹೋಗುತ್ತೇನೆ ಎಂದು ಪಕ್ಷದ ಎಲ್ಲಾ ನಾಗರಿಕರಿಗೂ ಭರವಸೆಯನ್ನು ಕೊಟ್ಟರು ಹೃದಯದಿಂದ ಜನತಾದಳ ಪಕ್ಷವನ್ನು ಬಹಳ ಸಂತೋಷದಿಂದ ನಾನು ಸೇರ್ಪಡೆ ಆಗಲಿಕ್ಕೆ ನಾನು ಇಚ್ಛೆಪಟ್ಟಿದ್ದೀನಿ
ಇವತ್ತು ನಮ್ಮ ಅಧ್ಯಕ್ಷರಾದ ಶಾಂತಿರಾಮ್ ಅವರ ಅಧ್ಯಕ್ಷತೆ ಸುಬ್ರಹ್ಮಣ್ಯ ದೇವರಾಜಣ್ಣ ಅವರು ಮಂಜಣ್ಣ ಅವರು ಎಲ್ಲರ ಭಗವಾನ್ ಅವರು ಎಲ್ಲರ ಒಂದು ನೇತೃತ್ವದಲ್ಲಿ ಇವತ್ತು ನಾನು ಪಕ್ಷವನ್ನು ಯಾವುದೇ ಒಂದು ಕಂಡೀಷನ್ಸ್ ಇಲ್ಲದೆ ನಾನು ಪಕ್ಷವನ್ನು ಸೇರ್ಪಡೆ ಆಗಿದ್ದೀನಿ ನಾನು ಹಿಂದೆನೂ ಕೂಡ ನನ್ನ ರಾಜಕೀಯ ಹುಟ್ಟು ಜೆಡಿಎಸ್ ಇಂದಲೇ ಆಗಿರೋದು 94ನೇ ಇಸ್ವಿನಲ್ಲೇ ನಾನು ಈ ಪಕ್ಷದಿಂದ ಈ ಪಕ್ಷದ ಆಶೀರ್ವಾದದಿಂದಲೇ ತಾಲೂಕು ಪಂಚಾಯತಿ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ ಅವತ್ತಿಂದನೂ ಕೂಡ ಜೆಡಿಎಸ್ ಅಲ್ಲೇ ಸುಮಾರು ಒಂದು 20 ವರ್ಷಗಳ ಕಾಲ ಕೆಲಸ ಮಾಡಿದೆ ಕಾರಣಾಂತರದಿಂದ ಮಧ್ಯ ಕಾಂಗ್ರೆಸ್ನ ಸೇರ್ಪಡೆ ಮಾಡ್ಕೊಂಡಿದ್ದೆ ಆದರೆ ನಾನು ಯಾವಾಗಲೂ ಜೆಡಿಎಸ್ ನಲ್ಲಿದ್ದಾಗ ಯಾವತ್ತೂ ಪಕ್ಷದ್ರೋಹ ಮಾಡಿಲ್ಲ ಕಾಂಗ್ರೆಸ್ ಗೋದ್ಮೇಲೂ ಕೂಡ ನಾನು ಪಕ್ಷದ್ರೋಹ ಮಾಡಕ್ಕೆ ಹೋಗಿಲ್ಲ ಹಾಗಾಗಿ ಇವತ್ತು ಏನು ಜೆಡಿಎಸ್ ಇವತ್ತು ಸೇರ್ಪಡೆ ಮಾಡ್ಕೊತಾ ಇದೀನೋ ನನ್ನ ಜೀವಿತ ಅವಧಿಯವರೆಗೂ ಕೂಡ ನಾನು ಈ ಪಕ್ಷವನ್ನು ಬಿಡಲ್ಲ ಮತ್ತೆ ಪ್ರಾಮಾಣಿಕವಾಗಿ ಪಕ್ಷದ ನಾಯಕರುಗಳು ಏನು ಆದೇಶವನ್ನ ಕೊಡ್ತಾರೋ ಆ ಆದೇಶವನ್ನ ಪಾಲನೆ ಮಾಡಿ ಈ ಪಕ್ಷ ಸಂಘಟನೆ ಮಾಡ್ಕೊಂಡು ಹೋಗ್ತೀನಿ ಅಂತ ಕೊರೋನಾ ಕಾರಣ ಹೇಳಿ ಹಲವು ಕಾರ್ಯ ಚಟುವಟಿಕೆ ಸ್ಥಗಿತಗೊಂಡಿರುವುದು ಸತ್ಯ ಹೀಗೆ ಜನ ಸಾಮಾನ್ಯರಾಗಲಿ ಪ್ರಭಾವಿಗಳಾಗಿರಲಿ ಕಟ್ಟಕ ಇದ್ದೇ ಇತ್ತು ಪೀಠಕ್ಕೆ ಬೇಡ ನಮ್ಮ ರಿಯಲ್ ಸ್ಟಾರ್ ಉಪ್ಪಿ ಇನ್ಕೂರ್ಗ ಕೊರೋನಾ ಕಾರಣ ಹೇಳಿ ಹಲವು ಕಾರ್ಯಚಟುವಟಿಕೆ ಸ್ಥಗಿತಗೊಂಡಿರುವುದು ಸತ್ಯ ಹೀಗೆ ಜನಸಾಮಾನ್ಯರಾಗಲಿ ಪ್ರಭಾವಿಗಳಿಗೂ ಕಂಟಕ ಇದ್ದೇ ಇತ್ತು ಪೀಠಕ್ಕೆ ಬೇಡ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಕುಟುಂಬ ಸಮೇತ ಅದರಲ್ಲೂ ಈ ಸಿನಿಮಾದ ಮೊದಲೇ ಪರಿಚಯವಿದ್ದ ಚಿಗರಿ ದೋಸ್ತ್ ಆದ ಸಂಗೀತ ನಿರ್ದೇಶಕ ಗುರುಕಿರಣ್ ಪತ್ನಿ ಪ್ರಿಯಾಂಕಾ ಜೊತೆಗೂಡಿ ಮಕ್ಕಳೊಂದಿಗೆ ಕೊಡಗು ಪ್ರವಾಸ ಕೈಗೊಂಡಿದ್ದಾರೆ ಸೋಮವಾರ ಪೇಟೆಯ ಖಾಸಗಿ ರೆಸಾರ್ಟ್ನಲ್ಲಿ ತಂಗಿದ್ದು ಸ್ಥಳೀಯ ಪ್ರವಾಸಿ ತಾಣಗಳ ವೀಕ್ಷಣೆ ಮಾಡಿದ್ದಾರೆ ತಾಲೂಕಿನ ಪುಷ್ಪಗಿರಿ ತಪ್ಪಲಿನ ಶಾಂತ ಮಲ್ಲಿಕಾರ್ಜುನ ದೇವಾಲಯಕ್ಕೂ ಭೇಟಿ ಮಾಡಿದ ಕುಟುಂಬ ಕೊಡಗಿನ ವಾತಾವರಣ ಸವಿದಿದ್ದಾರೆ ಮುಂದಿನ ಚಿತ್ರೀಕರಣಗಳು ಇದ್ದಲ್ಲಿ ಕೊಡಗಿನಲ್ಲಿ ನಡೆಸುವ ಉದ್ದೇಶವನ್ನು ಸ್ನೇಹಿತರಾದ ರಾಜ್ಯ ಹಾಲು ಒಕ್ಕೂಟದ ಮಾಜಿ ಎಂಡಿ ಆದ ಪ್ರೇಮನಾಥ್ ಬಳಿ ಹೇಳಿದ್ದು ಕೊರೋನಾ ಸಮಸ್ಯೆ ಬಳಿಕ ನಡೆಯುವ ಶೂಟಿಂಗ್ ಕೊಡಗಿನಲ್ಲಿ ಉಪ್ಪಿ ನಡೆಸುವ ಮಾಹಿತಿ ಲಭ್ಯವಾಗಿದೆ ಹುಲಗೂರಿನಲ್ಲಿ ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಎಂದು ತಾಲೂಕು ನೌಕರ ಸಂಘದ ಅಧ್ಯಕ್ಷ ಎಚ್ ಮಲ್ಲಿಕಾರ್ಜುನಯ್ಯ ಕರೆ ನೀಡಿದ್ರು ಮಂಡ್ಯ ಜಿಲ್ಲೆಯ ಮರವಳ್ಳಿ ತಾಲೂಕಿನ ಹುಲಗೂರು ಹೋಬಳಿ ಸಮೀಪದ ವರಕಿನಿ ತೊಡ್ಡಿ ಗ್ರಾಮದಲ್ಲಿ 2 ವರ್ಷಗಳಿಂದ ಮುಚ್ಚಿದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಪುನರಾರಂಭ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಇವತ್ತು 2000 ವಿದ್ಯಾರ್ಥಿಗಳಿಂದ 4 ಮನೆಗಳನ್ನು ಉದ್ಧಾರ ಮಾಡಲಿಕ್ಕೆ ನೀವು ಹಣವನ್ನು ಕೊಡಬೇಕಾ ಅಥವಾ ಇಲ್ಲಿ ನೀವು ಬರೀ 40 ಮಕ್ಕಳಿಗೆ ಇವತ್ತು ನಾನು ಅವತ್ತನೇ ಹೇಳಿದೆ ಬರೀ 10,000 ಅಂತ ಹೇಳ್ಕೊಂಡ್ರು ಕೂಡ 14,000 ರೂಪಾಯಿಯನ್ನ ನೀವು ಆ ಮಕ್ಕಳ ಹೆಸರಿಗೆ ಡಿಪಾಸಿಟ್ ಮಾಡ್ರಿ ಪೋಸ್ಟ್ ಆಫೀಸ್ನಲ್ಲೋ ಅಥವಾ ಬ್ಯಾಂಕ್ನಲ್ಲೋ ನೀನು 1,000 ರೂಪಾಯಿ ಮಾತ್ರ ನೀವು ಶಾಲೆ ಮಕ್ಕಳಿಗೋಸ್ಕರ ವಿನಿಯೋಗ ಮಾಡಿ ಹಾಗಾಗಿ ನಿಮ್ಮ ಮಕ್ಕಳುಗಳಿಗೆ ವಿದ್ಯಾಭ್ಯಾಸವನ್ನು ನೀಡತಕ್ಕಂತಹ ಶಿಕ್ಷಕರು ಕೂಡ ನೀವು ಕೊಡ್ತಕ್ಕಂಥ ದುಡ್ಡಿನಲ್ಲೇ ನೇಮಕ ಮಾಡ್ಕೊಳ್ಬೋದು SDMC ನೇಮಕ ಮಾಡ್ಕೊಳ್ಬೋದು ಇನ್ನು ಉಳಿದಂಥ ಹಣವನ್ನು ನೀವು 10 ವರ್ಷ ಆ ಹಣವನ್ನು 14,000ದಂತೆ ನೀವೇನಾದ್ರೂ ನೀವು ಕೂಡ ಹಾಕಿದ್ರೆ ಆ ಮಕ್ಕಳ PUC ಶಿಕ್ಷಣಕ್ಕೆ ಪದವಿ ಶಿಕ್ಷಣಕ್ಕೆ ಅಥವಾ ವೈದ್ಯಕೀಯ ಅಥವಾ ತಾಂತ್ರಿಕ ಉನ್ನತ ಶಿಕ್ಷಣಕ್ಕೆ ಉಪಯೋಗ ಆಗುತ್ತೆ ಯಾಕೆ ಇದನ್ನು ನಾವು ಮನೆಯಲ್ಲಿ ಮಕ್ಕಳಿದ್ದರೆ ಅವರಿಗೆ ಮನೆ ಜಮೀನು ಸಂಪಾದಿಸುವ ಬದಲು ಮನೆಯ ಮಕ್ಕಳನ್ನೇ ಆಸ್ತಿ ಮಾಡಿ ಎಂದು ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಎಚ್ ಮಲ್ಲಿಕಾರ್ಜುನಯ್ಯ ಕರೆ ನೀಡಿದ್ರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣ ಸಮನ್ವಯಾಧಿಕಾರಿ MN ಯೋಗೇಶ್ ಅಕ್ಷರ ದಾಸೋಹ ನಿರ್ದೇಶಕ ಜಯಪ್ರಕಾಶ್ ಸಮೂಹ ಸಂಪನ್ಮೂಲ ವ್ಯಕ್ತಿ GS ಕೃಷ್ಣ ಶಿಕ್ಷಕರಾದ AS ದೇವರಾಜು ರಾಜೇಶ್ ಸಿದ್ದರಾಜು ಕಾಳರಾಜೇಗೌಡ ಶಶಿಕುಮಾರ್ ಸೇರಿದಂತೆ ಹಲವರು ಇದ್ದರು ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ಪೆನ್ ಮತ್ತು ನೋಟ್ ಪುಸ್ತಕ ವಿತರಿಸಿ ನಂತರ BEO ಚಿಕ್ಕಸ್ವಾಮಿ ಅವರನ್ನ ಸನ್ಮಾನಿಸಲಾಯಿತು ಉಡುಪಿ ಜಿಲ್ಲೆ ಜಪ್ತಿ ಗ್ರಾಮದ ಕಲ್ಕಿರಿ ಎಂಬಲ್ಲಿ ತೋರಿನ ಕಟ್ಟ ಅರ್ಧ ಕಾಲುವೆ ದಂಡೆ ಹೊಡೆದು ನೀರು ನುಗ್ಗಿ ನಾಟಿ ಮಾಡಿರುವ 100 ಎಕರೆ ಗದ್ದೆ ಕೃಷಿ ನಾಶವಾಗಿದೆ ಉಡುಪಿ ಜಿಲ್ಲೆ ತಾಲೂಕಿನ ಹೊಂಬಾಡಿ ಮಂಡಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಜಪ್ತಿ ಗ್ರಾಮದ ಕಲ್ಕಿರಿ ಎಂಬಲ್ಲಿ
ತೋಡಿನ ಕಾಂಟ ಅರ್ಧ ಕಾಲುವೆ ದಂಡೆ ಹೊಡೆದು ನೀರು ನುಗ್ಗಿ ನಾಟಿ ಮಾಡಿರುವ ನೂರಾರು ಎಕರೆ ಗದ್ದೆ ಕೃಷಿ ನಾಶವಾಗಿದೆ. ಇದರ ಪರಿಣಾಮ ಹಲವಾರು ಸಣ್ಣ ರೈತರಿಗೆ ಭಾರಿ ನಷ್ಟ ಉಂಟಾಗಿದೆ. ಈ ಗ್ರಾಮದಲ್ಲಿ ಹೆಚ್ಚು ರೈತ ವರ್ಗದ ಜನರು ಕೃಷಿಯ ಜೀವನವನ್ನ ನಂಬಿಕೊಂಡು ಬದುಕುತ್ತಿರುವವರು. ಈ ತೋಡಿನ ಕಾಂಟ ಅರ್ಧ ಕಾಲುವೆ ಕಟ್ಟೆ ಹೊಡೆಯುವುದಕ್ಕೂ ಒಂದು ಕಾರಣವಿದೆ. ಈ ಕಾಲುವೆ ಮಳೆಗಾಲದಲ್ಲಿ ಬೆಟ್ಟ ಗುಡ್ಡಗಳಿಂದ ಬಂದು ನೀರು ತೋಡಿನ ಅರ್ಧ ಕಾಲುವೆ ಮುಖ್ಯನ ವಾರಹಿ ನದಿಗೆ ಹೋಗಿ ಸೇರುತ್ತೆ. ನೀರು ಮಾಧ್ಯಮ ವರದಿಗೆ ಎಚ್ಚೆತ್ತುಕೊಳ್ಳುತ್ತಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಾರ್ಯನಿರ್ವಹಿಸುತ್ತಾರೆ ಅಥವಾ ಅನ್ಯಾಯವಾಗುವುದನ್ನು ನೋಡಿಕೊಂಡು ಸುಮ್ಮನಾಗುತ್ತಾರಾ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ಹೊಸೂರು ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಹಾನಾಯಕ ಧಾರಾವಾಹಿಯ ಬ್ಯಾನರ್ ಪ್ಲೇಸ್ ಉದ್ಘಾಟನೆ. ಹೊಕ್ಕೇರಿ ತಾಲೂಕಿನ ಹಸಿರು ಗ್ರಾಮದಲ್ಲಿ ಮಾಜಿ ಸಚಿವರು ಶ್ರೀ ಶಶಿಕಾಂತ್ ನಾಯಕ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಹಾನಾಯಕ ಧಾರಾವಾಹಿಯ ಫ್ಲೆಕ್ಸ್ ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಬಸವರಾಜ್ ಕಟ್ಟಿ, ಮಹಾನಾಯಕ ಧಾರಾವಾಹಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆದರ್ಶಗಳು ಸುಂದರವಾಗಿ ಮೂಡಿಬರುತ್ತಿದ್ದು ಎಲ್ಲರೂ ಈ ಧಾರಾವಾಹಿಯನ್ನ ವೀಕ್ಷಣೆ ಮಾಡುವ ಮೂಲಕ ಅವರ ಆದರ್ಶಗಳನ್ನ ಅಳವಡಿಸಿ ಕೊಡಬೇಕು ಎಂದು ತಿಳಿಸಿದರು. ಮಹಾಮಾನವತಾವಾದಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಮಹಾನಾಯಕ ಅನ್ನುವಂತ ಒಂದು ಧಾರಾವಾಹಿ ಜಿಟಿವಿಯಲ್ಲಿ ಪ್ರತಿ ಶನಿವಾರ ಮತ್ತು ಭಾನುವಾರ 6:30 ಪ್ರಾರಂಭವಾಗ್ತಾ ಇದೆ. ಇದರ ಉದ್ದೇಶ ಏನು ಅಂತಂದ್ರೆ ಪ್ರತಿಯೊಬ್ಬರೂ ಕೂಡ ಅವರ ಜೀವನದ ಆದರ್ಶವನ್ನ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಅಭಿಮಾನದಿಂದ ಈ ಒಂದು ಮಹಾನಾಯಕ ಅಂತಕ್ಕಂತ ಒಂದು ಮಾಡಿದೀವಿ ನಾವು. ಈ ಸಂದರ್ಭದಲ್ಲಿ ರಾಜ್ಯ ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ಎನ್ಆರ್ ಲಾತೂರು, ಎಸ್ಎಂ ಮಂಜರ್ಗಿ, ಬಿಜೆಪಿ ರಾಜ್ಯ ಎಸ್ಸಿ ಘಟಕದ ಕಾರ್ಯನಿರ್ವಾಹಕ ಸದಸ್ಯ ಕಲ್ಲಪ್ಪ ಕಟ್ಟಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಚಿಕ್ಕಮಗಳೂರು ಕೋಟೆಗೆ ಹಾರದಲ್ಲಿ ಭಾರಿ ಕಾಡಿಗೆ ರಸ್ತೆ ಕುರುಳಿದ ಬೃಹತ್ ಮರ, ಹೊರನಾಡು ಸಂಪರ್ಕ ಕಡಿತ. ಮೂಡಿಗೆರೆ ತಾಲೂಕಿನ ಕೋಟೆಗೆ ಹಾರದ ಜಾವಳಿ ಬಳಿ ಮಳೆ ಬಿಡುವು ನೀಡಿದ್ದರೂ ಕೂಡ ಭಾರಿ ಕಾಡಿಗೆ ಬೃಹತ್ ಮರ ರಸ್ತೆಗೊಂಡಿದೆ. ಸಾಲು ಸಾಲಾಗಿ ನಿಂತಿರುವ ವಾಹನಗಳು ಒಂದು ಗಂಟೆಯಿಂದ ವಾಹನ ಸವಾರರು ಪರದಾಟ ಪಡುವಂತಾಗಿದೆ. ಹೊರನಾಡಿನ ರಾಜ್ಯ ಹೆದ್ದಾರಿ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು ಕೋಟೆಗೆ ಹಾರ ಮತ್ತು ಹೊರನಾಡು ಸಂಪರ್ಕ ಕಡಿತಗೊಂಡಿದೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ,
ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಸಾಕ್ಷಿ ಟಿವಿ ನ್ಯೂಸ್. ಇದು ನಿಮ್ಮ ಮನದಾಳದ ಧ್ವನಿ.